ಇಲ್ಲೇನಂದ್ರೆ ಆ ಕಾಲದಲ್ಲಿ ಜನ ಇಲ್ಲಿ ಒಳಗಡೆ ಮಸೀದಿಗೆ ಹೋದಾಗ ಇಲ್ಲಿ ಎಂಟ್ರೆನ್ಸ್ ಈ ಕಡೆ ಒಳಗಿಂದ ಹೋಗ್ತಿದ್ರು ಇವಾಗ ಹೋಗಿ ಮತ್ತೆ ಇಲ್ಲ ಅವಾಗ ಬಿಲ್ಡಿಂಗ್ ಯಾವ ಇದ್ದಿಲ್ಲ ಅದಕ್ಕೆ ಇದನ್ನ ಮೇಲೆ ಹೋದ್ರೆ ಇಲ್ಲಿ ಕಿಟಕಿಗಳು ಇದೆ ಕಿಟಕಿ ನೋಡಿ ಸರ್ ಹೌದು ಹೌದು ಆ ಕಿಟಕಿ ಮುಖಾಂತರ ಸಿಟಿ ವಾಚ್ ಮಾಡ್ತಿದ್ರು ಆ ಕಾಲದಲ್ಲಿ ಎಲ್ಲ ಸಿಟಿಗಳನ್ನು ವಾಚ್ ಮಾಡ್ತಿದ್ರು ವಾಚ್ ಅಂದ್ರೆ ನೋಡ್ತಿದ್ರು ಸೀನ್ ನೋಡ್ತಿದ್ರು ಆ ಅಲ್ಲಿ ಎಲ್ಲ ಸಿಟಿ ಕಾಣ್ತಿದ್ರು ಆ ಕಾಲದಲ್ಲಿ ನಿಮ್ ಕೋಟೆ ಕಾಣ್ತಿತ್ತು ಅರಮನೆ ಕಾಣ್ತಿತ್ತು ಎಲ್ಲ ಕುಲ ಅಲ್ಲದೆ ನೋಡಿ ಈ ಕಡೆಯಿಂದ ಕಾಣಿಸುತ್ತೆ ಈ ಕಡೆಯಿಂದ ಕಾಣಿಸುತ್ತೆ ಆ ಕಡೆಯಿಂದ ಕಾಣಿಸುತ್ತೆ ಹಾಗೆ ಸರ್ ಮಹೇತರ್ ಮಹಲ್ ಅಂತಾರೆ ಮಹೇತರ್ ಮಹಲ್ ಮಹೇತರ್ ಅಂದ್ರೆ ಕಸ ಗುಡಿಸ್ತಾರಲ್ಲ ಈಗ ಇಲ್ಲಿ ಮೇಂಟೆನೆನ್ಸ್ ಮಾಡ್ತಾರೆ ಆ ಕಾಲದಲ್ಲಿ ಹೌದು ರಾಜರ ಸೇವಕರು ಕಸ ಗುಡಿಸೋ ಮತ್ತೆ ರಾಜರು ಏನು ಹೇಳ್ತಾರೆ ಅದು ಮಾತು ಕೇಳೋದು ಅದಕ್ಕೆ ಕಸ ಗುಡಿಸೋರು ಮಹೇತರ್ ಅಂತ ಕಸ ಗುಡಿಸೋ ಮಹೇತರ್ ಮಹಲ್ ಅವ್ರಿಗೋಸ್ಕರ ಅವರೇ ಇದನ್ನ ರಾಜರು ಒಂದು ಕಾಣಿಕೆ ಕೊಟ್ಟಾಗ ಇದು ಮಾಡ್ರಂತ ಹೇಳಿ ಒಂದು ದಂತಕಥೆ ಟೈಪ್ ಐತಿ ಪರ್ಟಿಕ್ಯುಲರ್ ಇಷ್ಟ ಇಲ್ಲ ದಂತಕಥೆ ಟೈಪ್ ಐತಿ ಅಂದ್ರೆ ರಾಜರು ಆ ಕಾಲದಲ್ಲಿ ಏನು ದುಡ್ಡು ಕೊಟ್ಟರಲ್ಲ ವ್ಯವಸ್ಥೆ ಮಾಡಿದಾಗ ಅಂದ್ರೆ ಅವಾಗ ಸೇವಕರು ಏನೆಲ್ಲ ಕ್ಲೀನಿಂಗ್ ಮಾಡೋ ಎಲ್ಲ ಕೆಲಸ ಮಾಡಿದಾಗ ಆ ಸೇವೆಗೆ ದುಡ್ಡು ಕೊಟ್ಟರಲ್ಲ ಅದರಿಂದ ಇದು ಮಹೇತರ್ ಅವ್ರು ಕಟ್ಸ್ಯಾರ ಹಾ ಅದಕ್ಕೆ ಮಹೇತರ್ ಮಹಲ್ ಅಂತಾರೆ ಆದ್ರೆ ಇದು ಆರ್ಕಿಟೆಕ್ಚರ್ ಐತಲ್ಲ ಇದು ಇದು ಆರ್ಕಿಟೆಕ್ಚರು ಹೆಂಗಿದೆ ಅಂದ್ರೆ ಇಂಡೋ ಸಾರ್ಸನಿಕ್ ಆರ್ಕಿಟೆಕ್ಚರ್ ಇದೆ ಕಲ್ಲಿನ ಛಾವಣಿ ಇದೆ ಕಲ್ಲಿನ ಛಾವಣಿ ಇದೆ ನೋಡಿ ಕಲ್ಲಿನ ಛಾವಣಿ ಇದೆ ಕಲ್ಲಿನ ಛಾವಣಿ ಇದೆ ಮೇಲ್ಗಡೆ ಇಲ್ಲ ಪೂರ ಅಲ್ಲಿ ನೋಡಿ ಆನೆ ಚಿತ್ರಣ ಇದೆ ಆನೆ ಇದೆ ಮೇಲ್ ಮೇಲೆ ಇದೆ ಸಿಂಹನ್ ಚಿತ್ರಣ ಇದೆ ನೋಡಿ ಅದು ಡಿಸೈನ್ ಇದೆ ಪೂರ ಹೆಂಗಿದೆ ಅದು ಪೂರ ನೋಡಿ ಸರ್ ಇದು ಇದನ್ನು ಹಿಂದೂ ಸ್ಟ್ರಕ್ಚರ್ ನೋಡಿ ಇದಿಲ್ಲ ಇಲ್ಲ ಇಂಡೋ ಸಾರ್ಸನಿಕ್ ಸ್ಟ್ರಕ್ಚರ್ ಪೂರ ಇಂಡೋ ಸಾರ್ಸನಿಕ್ ಸ್ಟ್ರಕ್ಚರ್ ಇದೆ ಪೂರ ಇದು ಮೂರು ಫ್ಲೋರ್ ಇದೆ ಇಲ್ಲಿ ಒಳಗೊಂದು ಫ್ಲೋರ್ ಇದೆ ಅದ್ರ ಮೇಲೆ ಒಂದು ಫ್ಲೋರ್ ಇದೆ ಇದು ಮೂರು ಫ್ಲೋರ್ ಬರುತ್ತೆ ನೋಡಿ ದೊಡ್ಡ ದೊಡ್ಡ ಹಿಂಗ ಪಿಲ್ಲರ್ಸ್ ಇದೆ ಹಾ ಸರ್ ನೋಡಿ ಲಾಕ್ ಪಿಲ್ಲರ್ಸ್ ಇದೆ ಇವೆಲ್ಲ ಹಾ ಸರ್ ಇದ್ರ ಇದ್ರ ಒಳಗಡೆ ಮಾಸ್ಕ್ ಇದೆ ಮಾಸ್ಕ್ ಪ್ರೇ ಹಾಲ್ ಒಳಗೆ ಮಸೀದಿ ಇದೆ ನಮಾಜ್ ಮಾಡ್ಲಿಕ್ಕೆ ಮಸೀದಿ ಇದೆ ಆ ಕಾಲದ ಮಸೀದಿ ಇದೆ ನಂತರ ಇಲ್ಲಿ ಏನಂದ್ರೆ ಆ ಕಾಲದಲ್ಲಿ ಜನ ಇಲ್ಲಿ ಒಳಗಡೆ ಮಸೀದಿಗೆ ಹೋದಾಗ ಇಲ್ಲಿ ಎಂಟ್ರೆನ್ಸ್ ಈ ಕಡೆ ಒಳಗಿಂದ ಹೋಗ್ತಿದ್ರು ಇವಾಗ ಹೋಗಿ ಮತ್ತೆ ಇಲ್ಲ ಅವಾಗ ಬಿಲ್ಡಿಂಗ್ ಯಾವ ಇದ್ದಿಲ್ಲ ಅದಕ್ಕೆ ಇದನ್ನ ಮೇಲೆ ಹೋದ್ರೆ ಇಲ್ಲಿ ಕಿಟಕಿಗಳು ಇದೆ ಕಿಟಕಿ ನೋಡಿ ಸರ್ ಹೌದು ಹೌದು ಆ ಕಿಟಕಿ ಮುಖಾಂತರ ಸಿಟಿ ವಾಚ್ ಮಾಡ್ತಿದ್ರು ಆ ಕಾಲದಲ್ಲಿ ಎಲ್ಲ ಸಿಟಿಗಳನ್ನ ವಾಚ್ ಮಾಡ್ತಿದ್ರು ವಾಚ್ ಅಂದ್ರೆ ನೋಡ್ತಿದ್ರು ಸೀನ್ ನೋಡ್ತಿದ್ರು ಆ ಕಾಲ ಅಲ್ಲಿ ಎಲ್ಲ ಸಿಟಿ ಕಾಣ್ತಿದ್ರು ಆ ಕಾಲದಲ್ಲಿ ನಿಮ್ ಕೋಟೆ ಕಾಣ್ತಿತ್ತು ಅರಮನೆ ಕಾಣ್ತಿತ್ತು ಎಲ್ಲ ಕುಲ ಅಲ್ಲದೆ ನೋಡಿ ಈ ಕಡೆಯಿಂದ ಕಾಣಿಸುತ್ತೆ ಈ ಕಡೆಯಿಂದ ಕಾಣಿಸುತ್ತೆ ಆ ಕಡೆಯಿಂದ ಕಾಣಿಸುತ್ತೆ ಹಾಗೆ ಸರ್ ಮತ್ತೆ ಇನ್ನೊಂದು ಏನಂದ್ರೆ ಇದರಲ್ಲಿ ವಿಶೇಷ ಸ್ಟೋನ್ ಇದೆ ನೋಡಿ ಇಲ್ಲಿ ಒಂದು ಸ್ಟೋನ್ ಇದೆ ಇದು ಬೇರೆ ಸ್ಟೋನ್ ಇದೆ ಇದು ಕೆಳಗಡೆ ಬೇರೆ ಸ್ಟೋನ್ ಇದೆ ಮೇಲಿದೆ ಬನ್ನಿ ಅದನ್ನು ತೋರಿಸ್ತೀನಿ ಅಲ್ಲಿ ತೋರಿಸ್ತೀನಿ ಭಾಳ ಚೆಂದ ಕಾಣ್ತದೆ ನೋಡಿ ಅಷ್ಟು ಅದ್ಭುತ ಸುಂದರ ಆಗಿದೆ ನೋಡಿ ಮೇಲಿನ ಸ್ಟೋನ್ ಚೇಂಜ್ ಇದೆ ಅಲ್ಲಿ ಸ್ಟೋನ್ ಚೇಂಜ್ ಅಲ್ಲಿ ಸ್ಟೋನ್ ಚೇಂಜ್ ಇದೆ ಅಲ್ಲ ತುಂಬ ಅದ್ಭುತ ಇದು ನೋಡಿ ಅಲ್ಲಿ ಮೇಲಿಂದ ವಾಚ್ ಮಾಡ್ಲಿಕ್ಕೆ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಹಿಂಗೆ ಕೂಡ ರೂಮ್ಸ್ ಇದೆ ಹಿಂಗೆ ಪೂರ ಹಂಚ ರೂಮ್ ಇದೆ ರೂಮ್ ರೂಮ್ ಅದು ಹಾ ಬನ್ನಿ ಒಳಗಡೆ ತುಂಬ ಚೆನ್ನಾಗಿದೆ ಮತ್ತೆ ತೋರಿಸ್ತೀನಿ ಇವೆಲ್ಲ ಸ್ಟೋನ್ ವರ್ಕ್ ನೋಡಿ ಸರ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಹಾ ಬನ್ನಿ ಸರ್ ಮತ್ತೆ ಬಾಗಿಲೆಲ್ಲ ಹಾಕಲ್ಲಿದೆನಾ ಬಾಗಿಲು ಹಾಕಲ್ಲದೆ ನೋಡಿ ಪ್ರತಿಯೊಂದು ಕಲಾಕಾರ ಬಹಳ ಆಗಿದೆ ನೋಡಿ ಸ್ವಲ್ಪ ಮೇಲೆ ನೋಡಿ ಹೆಂಗ್ ಚೆನ್ನಾಗಿದೆ ಇಲ್ಲಿ ಕಟ್ಟಿಗೆ ಮ್ಯಾಗ ಹೇಳಾಕತ್ತಿರಿ ಸ್ಟೋನ್ ಮ್ಯಾಗ ಇದೆ ನೋಡಿ ಹೆಂಗಿದೆ ಸ್ಟೋನ್ ಸ್ಟೋನ್ ವರ್ಕ್ ನೋಡಿ ಹೆಂಗಿದೆ ಅದು ಬಗಲ್ ಮ್ಯಾಗ ಏನಾದ್ರು ಕಟ್ಟಿಗೆ ಮಾಡಿರಬಹುದು ಆದ್ರೆ ಸ್ಟೋನ್ ವರ್ಕ್ ಮಾಡ್ಬೇಕಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾರೆ ನೋಡಿ ಎಲ್ಲ ನೋಡಿ ಸ್ಟೋನ್ ವರ್ಕ್ ಹೆಂಗ್ ಡಿಸೈನ್ ಇದೆ ತುಂಬ ಚೆನ್ನಾಗಿ ಈ ಕಡೆ ನೋಡಿ ಅಲ್ಲಿ ಸ್ಟೋನ್ ಸ್ಟೋನ್ ಅದು ಓಕೆ ಚೈನು ಚೈನು ಲೋಹ ಲೋಹ ಕಲ್ಲಲ್ಲೇ ಕಲ್ಲು 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 ಅದು ಕಲ್ಲಲ್ಲಿ ನೋಡಿ ಹೆಂಗಿದೆ ಅದು ಕಲ್ಲು ವರ್ಕು ನಮಗೇನೆ ಲೋಹ ಕಾಣಿಸುತ್ತೆ ಅದು ಕಲ್ಲು ಭಾಳ ಡಿಫಿಕಲ್ಟು ಆ ಡಿಫಿಕಲ್ಟಲ್ಲೇ ಕೆತ್ತಿ ಚೈನ್ ಮಾಡಿದ್ದಾರೆ ಕಲ್ಲಲ್ಲಿ ಚೈನ್ ಚೈನ್ ಓಕೆ ಹಾಂ ನೋಡಿ ಸ್ಟೋನ್ ಪೂರ ಸ್ಟೋನ್ ಇದೆ ನೋಡಿ ಈ ಕಡೆ ಬನ್ನಿ ಸ್ಟೋನ್ ಇದೆ ಸ್ಟೋನ್ ಓ ಹೌದು ಸರ್ ಹಾಂ ಸ್ಟೋನ್ ಎಷ್ಟು ಕತನ ಮಸ್ತ್ ಮಾಡಿದ್ದಾರೆ ಅಲ್ಲಿ ಅಲ್ಲಿ ಮುರಿದು ಹೋಗಿದೆ ಬಹುಶಃ ಅಲ್ಲಿ ಮುರಿದು ಹೋಗಿದೆ ಅಲ್ಲಿ ಒಂದು ಸ್ವಲ್ಪ ಇದೆ ಆದರೆ ಮುರಿದು ಹೋಗಿದೆ ಅದನ್ನು ಇದನ್ನು ಮುರಿದು ಹೋಗಿದೆ ಸ್ಟೋನ್ ನಮ್ಮ ಕಣ್ಣಿಗೆ ಕಾಣ್ತಾನೆ ಸ್ಟೋನ್ ಅದಿಲ್ಲ ತುಂಬ ಹಳೇದು ಇದು ಇದು ಸೆಕೆಂಡ್ ಇಬ್ರಾಹಿಂ ಅಲಿ ಸಹ ಟೈಮ್ನಲ್ಲಿ ಸರ್ ಸುಮಾರು ಆರನೇ ವರ್ಷ ಆರನೇ ವರ್ಷ ಟೈಮ್ನಲ್ಲಿ ಇದು ಸುಮಾರು ನಾಲ್ಕನೇ ವರ್ಷದ ಇತಿಹಾಸ ಇದು ಓಕೆ ಓಕೆ ಅಬೌಟ್ 400 ಇಯರ್ಸ್ ಓಲ್ಡ್ ಇದು ಮೈತರ ಮನೆ ನೋಡಿ ಮ್ಯಾಲೆ ಹತ್ತಲಿಕ್ಕೆ ನೋಡಲಿಕ್ಕೆ ಇಲ್ಲಿಂದ ಇಲ್ಲಿ ಇದ್ರ ಮ್ಯಾಗ ಒಂದು ಫ್ಲೋರ್ ಇದೆ ಹಾಂ ಸರ್ ಇದು ನೋಡಿ ಎಷ್ಟು ಡಿಸೈನ್ ಇದೆ ಈ ಕಡೆ ಸೈಡ್ ಎಷ್ಟು ಡಿಸೈನ್ ಇದೆ ಕಲ್ಲಲ್ಲೇ ಹ್ಯಾಂಗ್ ವರ್ಕ್ ಮಾಡಿದ್ದಾರೆ ನೋಡಿ ಸರ್ ಸ್ಟೋನ್ ಸೂಪರ್ ಕಸೂತಿ ವರ್ಕ್ ಟೈಪ್ ಇನ್ನು ಕಲಾಕಾರ ಇದೆಲ್ಲ ಆ ಟೈಪ್ ಕಲಾಕಾರ ನೋಡಿ
ಎಷ್ಟು ಮಾಡೆಲ್ ತಗೊಂಡಿದ್ದಾರೆ ಹಿಂಗೆಲ್ಲ ಈಗ ನಾವು ಕಟ್ಟಿಗೆಯಲ್ಲಿ ಕಟ್ಟಿಸ್ಬೋದು ಹಿಂಗೆ ಸ್ಟೋನಲ್ಲಿ ಮಾಡೋದು ಕಷ್ಟ ಇದೆ ಕಷ್ಟ ಇದೆ ನಾವು ಕಟ್ಟಿಗೆಯಲ್ಲಿ ಇದನ್ನು ಮಾಡ್ಬೋದು ಹಿಂಗೆ ಹಿಂಗೆ ಮನೆಯಲ್ಲಿ ಕೂಡ ಮಾಡ್ಬೋದು ಇದು ಡಿಸೈನ್ ಆಗ ಮನೆಯಲ್ಲಿ ಚಂದ ಕಾಣ್ತದೆ ಆರ್ಕಿಟೆಕ್ಚರ್ ಕಾಣ್ತದೆ ಮನೆ ಏಕದಮ್ ಟೈಪ್ ಬೇರೆ ಟೈಪ್ ಕಾಣ್ತದೆ ನೋಡಿ ಇಲ್ಲಿ ಮೇಲೆ ಹೋಗಿ ದಾರಿ ಇದೆ ಆದರೆ ಬಂದ್ ಮಾಡ್ಯಾರ ಅವರು ಯಾಕೆ ಬಂದ್ ಮಾಡಿದ್ರು ಮೇಲೆ ಹೋಗಿ ದಾರಿ ಇದೆ ಇದ್ರ ಮ್ಯಾಗ ಒಂದು ಫ್ಲೋರ್ ಇದೆ ಅದ್ರ ಮ್ಯಾಗ ಒಂದಿದೆ ಹಾಗಿದೆ ಇದು ಒಳಗಡೆ ಮಾಸ್ಕ್ ಇದೆ ಈ ಕಡೆ ಈ ಕಡೆ ಬನ್ನಿ ನೋಡಿ ಅಲ್ಲಿಂದ ಮಾಸ್ಕ್ ಇದೆ ಕೈಕಾಲು ಮುಗಿತು ನಮಾಜ್ ಮಾಡಲಿ ಹೋಗ್ತಾರೆ ಒಳಗಡೆ ಮಾಸ್ಕ್ ಇದೆ ನೋಡಿ ಯಾಕೋ ಬಂದ್ ಮಾಡಿದ್ದಾರೆ ಬಂದ್ ಮಾಡಿದ್ದಾರೆ ಸರ್ ಬನ್ನಿ ನೋಡ್ತಿದ್ದೇವೋ ಯಾಕೋ ಬಂದ್ ಮಾಡಿದ್ದಾರೆ ಹಾಂ ಸರ್ ಈಗ ಇದು ಇಂಡೋ ಇಸ್ಲಾಮಿಕ್ ಶೈಲಿ ಇಂಡೋ ಸಾರ್ಸೆನಿಕ್ ಶೈಲಿ ಇದೆ ಇಂಡೋ ಸಾರ್ಸೆನಿಕ್ ಶೈಲಿ ಇಂಡೋ ಸಾರ್ಸೆನಿಕ್ ಅಂದ್ರೆ ಹೆಂಗ್ ಕಂಡಿಯಲ್ಲ ಸರ್ ಇಂಡೋ ಸಾರ್ಸೆನಿಕ್ ಅಂದ್ರೆ ಹಿಂದೂ ಆರ್ಕಿಟೆಕ್ಚರ್ ಟೆಂಪಲ್ ಮುಂದೆ ಡಿಸೈನ್ ಇರ್ತಾವಲ್ಲ ಹಿಂದೂ ಆರ್ಕಿಟೆಕ್ಚರ್ ಮಿಕ್ಸ್ ಇದೆ ಸ್ಟೋನ್ ವರ್ಕ್ ಅನ್ನ ಕರ್ವಿಂಗ್ ಮಾಡಿದ್ದಾರೆ ಛಾವಣಿಯಲ್ಲಿ ಕರ್ವಿಂಗ್ ಮಾಡಿದ್ದಾರೆ ಸಣ್ಣ 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 ಸ್ಟೋನ್ ವರ್ಕ್ ಪೂರ ಕರ್ವಿಂಗ್ ಮಾಡಿದ್ದಾರೆ ತುಂಬಾ ಆರ್ಕಿಟೆಕ್ಚರ್ ಆಗಿ ಇದನ್ನ ಆ ಕಾಲದಲ್ಲಿ ಇಂಡೋ ಹಿಂದೂ ಸ್ಟ್ರಕ್ಚರ್ ಅಲ್ಲಿ ಇಂಡೋ ಸಾರ್ಸನ್ ಡಿಸೈನ್ ತಗೊಂಡಿದ್ದಾರೆ ಪೂರ ಫ್ರಂಟ್ ಡಿಸೈನ್ಸ್ ಸಾರ್ಸೈನಿಕ್ ಅಂದ್ರೆ ಸಾರ್ಸೈನಿಕ್ ಅಂದ್ರೆ ಏನು ಹೇಳುತ್ತೆ ಸಾರ್ಸೈನಿಕ್ ಅಂದ್ರೆ ಅದೇ ಒಂದು ಪರ್ಟಿಕ್ಯುಲರ್ ಗೊತ್ತಿಲ್ಲ ಆದ್ರೆ ಅದು ಹಿಂದೂ ಸ್ಟ್ರಕ್ಚರ್ ಅಲ್ಲಿ ಅದೊಂದು ಪಾರ್ಟ್ ಸರ್ ಒಂದು ಸಾರ್ಸನಿಕ್ ಕಸೂತಿ ವರ್ಕ್ ಟೈಪ್ ಬರ್ತಾವಲ್ಲ ಸಣ್ಣ ಸಣ್ಣ ಡಿಸೈನ್ ಆರ್ಕಿಟೆಕ್ಚರ್ ಡಿಸೈನ್ ನೋಡಿ ಇಲ್ಲ ಒಳಗಡೆ ಡಿಸೈನ್ ನೋಡಿ ಡಿಸೈನ್ ಇದೆ ಒಳಗಡೆ ಹೊರಗಡೆನೂ ಇದೆ ಪೂರ ಇಂಡೋ ಸಾರ್ಸನಿಕ್ ಅಂತಾರೆ ಪೂರ ಅಂದ್ರೆ ಪರ್ಟಿಕ್ಯುಲರ್ ಹಿಂದೂ ಸ್ಟ್ರಕ್ಚರ್ ಇದೆ ಇಂಡೋ ಸಾರ್ಸನಿಕ್ ಅಂತ ಅಂದ್ರೆ ಸಣ್ಣ ಸಣ್ಣ ಡಿಸೈನ್ ನೋಡಿ ಪೂರ ಸ್ಟೋರ್ ವರ್ಕ್ ಲೋಟಸ್ ಆಗಲಿ ಇದು ಆಗಲಿ ಎಲ್ಲ ಹಿಂದೂ ಸಾರ್ಸನಿಕ್ ವರ್ಕ್ ಬರ್ತದೆ ಚೆನ್ನಾಗಿ ಹಾಂ ಹಾಗಾದ್ರೆ ಹಿಂದೂ ಸ್ಟ್ರಕ್ಚರ್ ಅಂದರೆ ಹಿಂದೂ ಸ್ಟ್ರಕ್ಚರ್ ಹಿಂದೂ ಸಾರ್ಸನಿಕ್ ಅಂದರೆ ಅದು ಆರ್ಕಿಟೆಕ್ಚರ್ ಅದೊಂದು ಡಿಸೈನ್ ಬರುತ್ತೆ ಗೊಲ್ಗುಂಬದ ಮುಂದೆ ಒಂದು ಇದು ಇದೆ ಫ್ರಂಟ್ ಡಿಸೈನ್ ಇದೆ ಅದು ಇಂಡೋ ಸಾರ್ಸನಿಕ್ ಟೆಂಪಲ್ ಮುಂದೆ ಡಿಸೈನ್ ಇರುತ್ತೆ ಇಂಡೋ ಸಾರ್ಸನಿಕ್ ಅಂತಿದೆ ಅಂದರೆ ಇಂಡೋ ಇಸ್ಲಾಮಿಕ್ ಮಿಕ್ಸ್ ಅದು ಮಿಕ್ಸ್ ಇಸ್ಲಾಮಿಕ್ ಬೇರೆ ಪಾರ್ಟಿ ಬಂದ್ಬಿಡ್ತದೆ ಡೋಮ್ ಮಿನಾರ್ ಆ್ಯಂಡ್ ಆರ್ಚ್ ಅದು ಪಾರ್ಟಿ ಬೇರೆ ಬಂದ್ಬಿಡ್ತದೆ ಹಾಂ ಅದು ನಮ್ಮಲ್ಲಿ ಇದರಲ್ಲಿ ಬರೋಂಗಿಲ್ಲ ಡೋಮ್ ಮಿನಾರ್ ಆರ್ಚ್ ಸಪ್ರೇಟ್ ಇಸ್ಲಾಮಿಕ್ ಬರುತ್ತೆ ಹಿಂದೂ ಆರ್ಕಿಟೆಕ್ಚರ್ ಈ ಡಿಸೈನ್ ಅದೆಲ್ಲ ಬೇರೆ ಬೇರೆ ಬರುತ್ತೆ ಕೆಲವೊಂದು ಡೆಕ್ಕನ್ ಸ್ಟೈಲ್ ಬರುತ್ತೆ ನಮ್ಮಲ್ಲಿ ಡೆಕ್ಕನ್ ಸ್ಟೈಲ್ ಅದು ಬೇರೆ ಬೇರೆ ಸ್ಟೋನ್ ರೌಂಡ್ ರೌಂಡ್ ಡಿಸೈನ್ ಮಾಡ್ತಾರೆ ಅದು ಡೆಕ್ಕನ್ ಸ್ಟೈಲ್ ಬರುತ್ತೆ ಅದು ಇಬ್ಬರ ಮಧ್ಯದಲ್ಲಿದೆ ಇಬ್ರಾಹಿಂ ರೋಜಾ ಇಬ್ಬರ ಮಧ್ಯದಲ್ಲಿ ಇಂಡೋ ಇಂಡೋ ಡೆಕ್ಕನ್ ಸ್ಟೈಲ್ ಅಲ್ಲಿ ಓಕೆ ಅಲ್ಲಿ ಒಂದು ದೊಡ್ಡ ದೊಡ್ಡ ಸ್ಟೋನ್ ಚೇರ್ ಇದೆ ಕಲ್ಲಿನ ಜುಮ್ಕಿ ಕಿವಿಗೆ ಜುಮ್ಕಿ ಅದ ಜುಮ್ಕಿ ಆ ಥರ ದೊಡ್ಡ ದೊಡ್ಡ ಸ್ಟೋನ್ ಚೇರ್ ಇಷ್ಟು ದೊಡ್ಡ ದೊಡ್ಡ ಸ್ಟೋನ್ ಚೇರ್ ಅದಾವೆ ಅಲ್ಲಿ ಇಬ್ಬರ ಮಧ್ಯದಲ್ಲಿ ಇಲ್ಲಿ ಸಾಣ ಐತೆ ಅಲ್ಲಿ ಇಷ್ಟು ದೊಡ್ಡ ದೊಡ್ಡ ಅದಾವೆ ಯಾವುದು ಹ್ಯಾಂಗ್ ಆಗ್ತಾ ಇರ್ತದೆ ಗಾಳಿ ಬಂದ್ರೆ ಅಂದರೆ ಇದು ಇಂಡೋ ಸಾರ್ಸನಿಕ್ ಸ್ಟ್ರಕ್ಚರಲ್ಲಿ ಇದು ಬಿಲ್ಡಿಂಗನ್ನು ಕಟ್ಟಾರೆ ಕೂಡ ಓಕೆ ಬನ್ನಿ ಮೇಲೆ ಅಲ್ಲಿ ಅಲ್ಲಿ ಎಷ್ಟು ಆ ಸ್ಟೋನ್ದಲ್ಲಿ ಬನ್ನಿ ಅದು ಆನೆ ಮತ್ತು ಸಿಂಬಲ್ ಹ್ಯಾಂಗ್ ಚಿತ್ರ ತೊಗೊಂಡಿರ್ಬೋದು ಸಿಂಹ ಕೂಡ ಡಿಸೈನ್ ಸರ್ ಇಂಡೋ ಸಾರ್ಸಿನ ನೋಡಿ ಸರ್ ಡಿಸೈನ್ ಹೆಂಗೆ ಅದೆಲ್ಲ ಡಿಸೈನ್ ಸರ್ ಹಾಂ ನೋಡಿ ಆನೆ ಚಿತ್ರನ ಹೆಂಗೆ ಹೆಂಗೆ ತೊಗೊಂಡಿದ್ದಾರೆ ಆ ಕಾಲದಲ್ಲಿ ಹಾಂ ಅದು ಇದು ನೋಡಿ ಸಿಂಹನ ಚಿತ್ರನ ಹೆಂಗೆ ತೊಗೊಂಡಿದ್ದಾರೆ ಅದು ಮೇಲಿರೋದು ಚಾವಣಿ ಬಂದ್ಬಿಡ ಅದನ್ನು ಕಲ್ಲೇನಾ ಕಲ್ಲ ಗುಡ್ಡ ಕಲ್ಲು ಕಲ್ಲ ಕಲ್ಲು ಸರ್ ಕಲ್ಲು ಓಕೆ ಅದು ಸ್ಟೋನ್ ಚಾವಣಿ ಅಂತಾರೆ ಸ್ಟೋನ್ ಚಾವಣಿ ಸ್ಟೋನ್ ವರ್ಕ್ ಅದು ಪೂರ ಓಕೆ ಚಾವಣಿ ಅದೇ ಇಂಪಾರ್ಟೆಂಟ್ ಬಹಳ ಇಂಪಾರ್ಟೆಂಟ್ ಪಾರ್ಟ್ ಅದು ಪಾರ್ಟ್ ಅದು ಕಲ್ಲು ಬಹಳ ಇಂಪಾರ್ಟೆಂಟ್ ಪಾರ್ಟ್ ಹೌದಲ್ಲ ಅದ್ರ ಎಷ್ಟು ಶೋ ಕಾಣಾಕತ್ತದ ಅದು ಎಷ್ಟು ಶೋ ಕಾಣಾಕತ್ತ ಅದು ಹೌದು ಒಂಥರ ಬಿಲ್ಡಿಂಗ್ ನಾವು ಕಿಟಕಿ ಕೊಡ್ತೀವಲ್ಲ ಹಿಂಗೆ ಸಜ್ಜ ಚಂದ ಕಾಣ್ತದ ಕೇಳ್ತೀವಿ ಹಾಂ ಅಂದ್ರೆ ಎಷ್ಟು ಅಷ್ಟು ಆ ಸ್ಟೋನಿಂದ ಎಷ್ಟು ಚಂದ ಕಾಣಾಕರ ಆ ಸ್ಟೋನಿಗೆ ಹ್ಯಾಂಗ ರೆಡಿ ಮಾಡಿರ್ಬೋದು ಆ ಕಲ್ಲು ಹೌದು ಅದೇ ನಂಗೆ ಡೌಟ್ ಆಗ್ತಾ ಇದೆ ಹೆಂಗೆ ಅಲ್ಲಿ ಹೌದಲ್ವಾ ನಾವು ಎತ್ ಇಡಕ್ಕೆ ಕಷ್ಟ ಪಡ್ತೇವೆ ಅವ್ರು ಕರ್ವಿಂಗ್ ಮಾಡ್ಬೇಕಲ್ಲ ಹೌದು ಹಾಂ ಅವಾಗ ಕಲಾಕಾರ ಹೆಂಗಿದ್ರು ಈಗ ಬಾದಾಮಿ ಹೋಗಿ ಅಲ್ಲಿ ಕಲಾಕಾರ ಹೆಂಗಿದ ಮೂರ್ತಿ ತಯಾರು ಮಾಡಿದ್ದಾರೆ ಹಿಂಗೆ ಹಿಂಗೆ ಎಷ್ಟು ಮಾಡಿರ್ಬೋದು ಹಿಂಗೆ ನಾವು ಸ್ವಲ್ಪ ಹಿಂಗೆ ನೋಡಕ್ಕೆ ಆಗಂಗಿಲ್ಲ ಅವ್ರು ಹೆಂಗೆ ಮಾಡಿರ್ಬೋದು ಮೇಲೆ ಹೆಂಗೆ ಕೊರಿಬೇಕು ಹೆಂಗೆ ಮಕ್ಕೊಂಡಿರ್ಬೇಕು ಮಕ್ಕೊಂಡು ಹೆಂಗೆ ಸಿಸ್ಟಿ ಮಾಡಿರ್ಬೋದು ಎಕ್ಸಿಕ್ಟ್ ಮೂರ್ತಿ ಮಾಡಿರ್ಬೇಕಲ್ಲ ಸ್ವಲ್ಪ ಮಿಸ್ಟೇಕ್ ಆದರೆ ಕಲ್ಲು ಹಾಳಾಗ್ತದೆ ಚೇಂಜ್ ಆಗ್ತದೆ ಪೂರ ಹಂಗೆ ಆರ್ಕಿಟೆಕ್ಚರ್ ಇಲ್ಲ ಇವೆಲ್ಲ ಅದ್ಭುತ ಇದಾಗ ಬರ್ತಾವಿಲ್ಲ ಅದ್ಭುತ ಸ್ಮಾರಕಗಳು ಬರ್ತಾವಿಲ್ಲ
ಅದಕ್ಕೆ ಸ್ಟೋನ್ ಚಾರಿಟಿಗಳು ಅದಾವಲ್ಲ ಬಹಳ ಅದ್ಭುತ ಸ್ಮಾರಕಗಳು ತುಂಬ ಇದೊಂದು ಮೈತರ್ ಮರ ಆ ಕಡೆ ಕಿಟಕಿ ಇದೆ ಈ ಕಡೆ ಕಿಟಕಿ ಇದೆ ಆ ಕಡೆ ಕಿಟಕಿ ಇದೆ ಪೂರ್ತಿ ಕಾಂಪೌಂಡ್ ಅದಕ್ಕೆ ಹಾಂ ಆ ಕಡೆ ಇದೆ ಓಕೆ ಬನ್ನಿ